ಇಂದು ಎಳ್ಕಲ್ ನಗರಸಭೆಯ ವತಿಯಿಂದ ನಿರ್ಗಮಿತ ನಗರಸಭೆ ಪೌರಾಯುಕ್ತರಾದ ಜಗದೀಶ್ ಹುಲಗಜ್ಜಿ ಅವರಿಗೆ ಬೀಳ್ಕೊಡುವ ಸಮಾರಂಭ ಹಾಗೂ ನೂತನವಾಗಿ ನಗರಸಭೆ ಪೌರಾಯುಕ್ತರಾಗಿ ಅಧಿಕಾರ ಸ್ವೀಕರಿಸಿಕೊಂಡ ರಾಮಕೃಷ್ಣಪ್ಪ ಸಿದ್ದನಕೊಳ್ಳ ಇವರಿಗೆ ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಅಂಬಿಯಾಳ್, ನಗರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ಸವಿತಾ ಹರಿ ವರ್ಗಾವಣೆಗೊಂಡ ಪೌರಾಯುಕ್ತರಿಗೆ ಸನ್ಮಾನಿಸಿದರು. ಹಾಗೆಯೇ ನೂತನವಾಗಿ ನಗರಸಭೆ ಪೌರಾಯುಕ್ತರಾಗಿ ಬಂದ ರಾಮಕೃಷ್ಣಪ್ಪ ಸಿದ್ದನಕೊಳ್ಳ ಅವರಿಗೆ ಸನ್ಮಾನಿಸಿ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಆದ ಮುತ್ತಪ್ಪ ಕೆತ್ಲಿ ಹಾಗೂ ನಗರಸಭೆಯ ಸದಸ್ಯರು ಹಾಗೂ ನಗರಸಭೆಯ ಅಧಿಕಾರಿಗಳು ಹಾಗೂ ನಗರಸಭೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವಾತಾವರಣವನ್ನೇ ಸಾಕ್ಷಿ ಅಂತ ಹೇಳ್ತೀನಿ. ಈ ಒಂದು ಹೇಳಿಕೆಯಲ್ಲಿ ಅಧ್ಯಕ್ಷರಾಗಿ ಆಗಮಿಸಿರ್ತಕ್ಕಂಥ ನಗರಸಭೆ ಅಧ್ಯಕ್ಷರಾದ ಶೋಭಾ ಅಂಬಿಯಾಳ್ ಮೇಡಮ್ ಅವರಿಗೆ ಅದೇ ರೀತಿಯಾಗಿ ನಮ್ಮ ಹಿಂದಿನ ಪೌರಾಯುಕ್ತರಾದ ನಗರಸಭೆಯ ಪೌರಾಯುಕ್ತರಾದ ಹುಲಿಗೆದ್ದಿ ಸಾಹೇಬ್ ಕೂಡ ಸ್ವಾಗತ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಹೊಸದಾಗಿ ಆಗಮಿಸಿರ್ತಕ್ಕಂಥ ನಾರಾಯಣಪ್ಪ ಸಿದ್ದನಕೊಳ್ಳ ಸಾಹೇಬಿಗೂ ಭಾರಿ ಅದೇ ರೀತಿಯಾಗಿ ಹೇಳಿಕೆಯಲ್ಲಿ ಆಸೆ ಬರ್ತಕ್ಕಂಥ ಎಲ್ಲ ದಯವಿಟ್ಟು ನಮ್ಮ ನೌಕರ ಸಂಘದ ಅಧ್ಯಕ್ಷರಾದ ಶಾರದಕ್ಕವರು ವೇದಿಕೆಗೆ ಆಗಮಿಸಬೇಕಾಗಿರುತ್ತೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ಆಸೆ ಬರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೆ ಹಾಗೂ ನಮ್ಮ ನಮ್ಮ ಏಡಬ್ಲಿ ಸಾಹೇಬರಾದ ಕೂಡ ಸ್ವಾಗತ ಮಾಡ್ಕೊಳ್ತಾ ಇದ್ದೇನೆ. ಸರ ಐಕಲ್ಲ ತಾತಂದೆಯವ್ರಿಗೆ ಮುಂದೆ ಆ ರೀತಿ ಇದ್ದಿಲ್ಲ, ಈಗೇನು ಐತೆ ಆ ರೀತಿ ಇದ್ದಿಲ್ಲ. ಅವ್ರೆಲ್ಲರಿಗೂ ಸಂತೋಷ. ಇವತ್ತಿನ ದಿವಸ ಹುಲಗೆ ಸಾಹೇಬ್ ನಾವು ಬರ್ಲಾಕೆ ಮೊದಲು 2 ವರ್ಷ ತಾವು ಸ್ವತಂತ್ರ ಪಕ್ಷ ಆಗಿದ್ರು, ಅವರು ಅವ್ರದೇ ಎಲ್ಲ ಏನಿದ್ರು ಯಾರ್ದು ಇದ್ದಿಲ್ಲ, ಆದ್ರೂ ಎಲ್ಲಾರ್ದು ಕನ್ಸಿಡರ್ ಮಾಡ್ತಿದ್ರು. ಯಾರು ಹೇಳಿದ್ರ ನಂಗೆ ಸರ್ ಸತ್ತಿದ್ರು ಯಾರು ಹೇಳಿದ್ರ ಮಾಡ್ತಿದ್ರು. ಏನೋ ಕಾರಣದಲ್ಲಿ ವಿಳಂಬ ಆಕೈತಿ. ನಮ್ಮಲ್ಲಿ ದೇಶವನ್ನು ವರ್ಷಕ್ಕೊಮ್ಮೆ ನಾವು ಹಳಸಕ್ಕಿಂತ ಮುಂದೆ ಜಾಗ ಬರ್ತಕ್ಕಂಥ ನಮ್ಮ ವಿಚಾರಣೆ ಆಗಿರ್ತೀವಿ. ನಾವು 2.5 ವರ್ಷ 3 ವರ್ಷ ಮಾಡ್ಕೊಂಡು ಮತ್ತೊಂದು ಮತ್ತೊಂದು ಊರಿಗೆ ಬರ್ಬೋದು ಇಷ್ಟ ಆದ್ರೆ ನಾನು ಮಗಂದು ಇಷ್ಟೆಲ್ಲ ಊರ ಅಡ್ಡಾಡಿ ಈ ರೀತಿ ನಾವು ಬೀಳ್ಕೊಟ್ಟದ್ದು ಎಲ್ಲಿ ಆಗಿಲ್ಲ ನನಗೆ. ಈ ಊರು ನೆನಪಾಗಿರುತ್ತೆ ಅಂತಂದ್ರೆ ನಾನು ರಿಟೈರ್ಡ್ ಆಗುವವರೆಗೇನು
ಕೆಲವೊಂದು ಕಾಮಗಾರಿಗಳು ನನ್ನ ಅವಧಿ ಒಳಗೆ ಆದಂತ ನೆನಪಿಟ್ಟುಕೊಳ್ಳಕ್ಕ ನಾನು ರಿಟೈರ್ಡ್ ಆದ್ರೂ ಬಂದ್ರೆ ನನಗೆ ಸಿಗತಾವಪ್ಪ ಈ ಮಾಡ್ತಿದ್ರಂಗೆ ಅನ್ನುವಂತ ನನ್ನ ಕೆಲಸ ನನಗೆ ಈ ಊರೊಳಗೆ ಅವಕಾಶ ಕೊಟ್ಟಂತ ನನ್ನ ದೊಡ್ಡ ಸಾಹೇಬರಿಗೆ ಎಲ್ಲ ಸರ್ವ ಸದಸ್ಯರು ತಂದಿದ್ದು ಫಸ್ಟ್ ಸರ್ವಿಸ್ ತಂದು ಚೀಫ್ ಆಫೀಸರ್ ಅಂತ ಆಗಿತ್ತು ನನಗೊಂದು ನನಗೆ ಬಹಳ ಖುಷಿ ಅನ್ಸುದು ಏನಪ್ಪ ಅಂದ್ರೆ ಪಕ್ಕದ ದೊಡ್ಡ ಊರಿನ ತಂದೆಯವರು ಇಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ ಇಲ್ಲಿ ಬಾರಿ ಊರಪ್ಪ ಕೆಲಸ ಮಾಡಬೇಕು ದೊಡ್ಡ ಅಂತ ಅದ್ರ ಅವಕಾಶ ನನಗೆ ಸಿಕ್ತು ಅದ್ರ ಒಟ್ಟಿಗೆ ನಾನು ಇಲ್ಲಿ ಸರ್ವಿಸ್ ಮಾಡುವಾಗ ನನ್ನ ತಂದೆ ಮಾಡಿದ ಸ್ಥಳದಲ್ಲೂ ನಾನು ಸರ್ವಿಸ್ ಮಾಡುವಂತ ಅವಕಾಶ ಹುಡುಗಂದಕ್ಕೂ ನನಗೆ ಅವಕಾಶ ಸಿಕ್ತು ಎರಡೂ ಊರಿಂದ ನನಗೇನಿಲ್ಲ ನಾನು ರಿಟೈರ್ಡ್ ನಾನು ಇರುವವರೆಗೂ ನಾನು ನೆನಪಿಡುವಂತ ಊರಾಗಿತ್ತು ಇಲ್ಕಲ್ ಊರು ಮಾಂತಪ್ಪನ ಆಶೀರ್ವಾದ ತರಗ ಖಾದ್ರಿ ಸಾಹೇಬರ ಆಶೀರ್ವಾದದಿಂದ ಯಾವುದೇ ತರ ಎಂತ ಸಮಸ್ಯೆಗಳು ಬಂದ್ರು ಅವ್ನ ನಗನಗತಾ ಎದುರಿಸಿ ಅದನ್ನ ಜನರಿಗೆ ಅನುಕೂಲ ಮಾಡುವಂತ ಕೆಲಸಗಳನ್ನ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಂತ ಈ ಊರಿಗೆ ಯಾವತ್ತೂ ನಾನು ಚಿರನಾಗಿರ್ತೇನೆ ಈಗ ಸಹೋದರ ಸಮಾನವಂತ ಇನ್ನೋರ್ವ ಸಹೋದರ ಸಮಾನವಂತ ಸಹಾಯಕ ಕಾರ್ಯಕರ್ತ ಅಭಿಯಂತರವಂತ ಸರ್ವ ಸದಸ್ಯರ ಸಿಬ್ಬಂದಿ ವರ್ಗದವರಿಗೆ ಛಾಯಾಗ್ರಹಣ ಈ ಪಟ್ಟಣದ ನಾಗರಿಕ ಈ ಒಂದು ಕಾರ್ಯಕ್ರಮ ಮರೆಯಲಾರದಂತ ಒಂದು ಕಾರ್ಯಕ್ರಮ ಅನ್ನಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಎಲ್ಲೆಲ್ಲಿ ಅನ್ನದ್ರಣ ಇರ್ತದೆ ಅಲ್ಲೆಲ್ಲಿ ಎಲ್ಲರೂ ಆ ಊರಿಗೆ ಹೋಗ್ಬೇಕಾಗತ್ತೆ. ಅನ್ನದ್ರಣ ಇಲ್ಲಿ ಮುಗಿತಂತ ಮತ್ತೊಮ್ಮೆ ಎಲ್ಲಿ ಇರ್ತದೆ ಅಲ್ಲಿ ಹೋಗ್ಬೇಕಾಗತ್ತೆ. ಹಂಗ ಅವರು ಇವತ್ತು ನಮ್ಮ ಇಳಕಲ್ ಪಟ್ಟಣದಿಂದ ನಿಪ್ಪಾಣಿ ಅವರ ಹೆಸರಾಗಿ ಇದ್ದಾರೆ. ಅವ್ರ ಬಗ್ಗೆ ನಮ್ಮ ಬಗ್ಗೆ ಮಾತಾಡಬೇಕಂತಂದ್ರೆ ನಾನು ಇಲ್ಲಿ ಇಳಕಲ್ ಪಟ್ಟಣಕ್ಕೆ ಸರ್ವಿಸ್ ಅಂತ